ಎಡಿಟೆಡ್ ಕಾಲೇಜ್ ದಾವಣಗೆರೆಯಲ್ಲಿ ಬಿ ಕಾಂ ಫೈನಲ್ ಇಯರ್ ಓದ್ತಾ ಇದ್ದೀನಿ. ಸ್ವಾತಂತ್ರ್ಯ ದಿನಾಚರಣೆ 75ನೇ ಅಮೃತೋತ್ಸವ ಇರೋದ ಕಾರಣ ಭಗತ್ ಸಿಂಗ್ ಅವರಿಗೆ ಗೌರವ ಸಲ್ಲಿಸಬೇಕು, ಅದಕ್ಕೋಸ್ಕರ ನಾವು ಒಂದು ಬಟನ್ ಆರ್ಟ್ ಮೂಲಕ ಒಂದು ಅವರಿಗೆ ಗೌರವ ಸಲ್ಲಿಸೋಕ್ಕೋಸ್ಕರ ಮಾಡಿದ್ದೀವಿ. ಒಳಗಿದೆ ಭಗತ್ ಸಿಂಗ್ ಅವ್ರದ್ದು ಏನಕ್ಕೆ ಮಾಡಿದ್ದೀವಿ ಅಂದರೆ, ಇವಾಗಿನ ಕಾಲದಲ್ಲಿ ಯುವಕರು ಎಲ್ಲರೂ ಗೇಮು ಅದು ಇದರಲ್ಲಿ ಮುಳುಗಿರ್ತಾರೆ, ಆದರೆ ಇವ್ರ ಲೈಫ್ ಚರಿತ್ರೆ ಯಾರೂ ಓದಿರಲ್ಲ. ಬಟ್ ಅವ್ರದ್ದು ಏನು ಅಂತ ವ್ಯಕ್ತಿತ್ವ ತೋರಿಸ್ಲಿಕ್ಕೆ ಈ ಆರ್ಟ್ನ ನಮ್ಮ ಭಗತ್ ಸಿಂಗ್ ಅವ್ರನ್ನ ಆರಿಸ್ಕೊಂಡಿರೋದು. ಯಾಕಂದರೆ ಅವರು 23ನೇ ವಯಸ್ಸಲ್ಲೇ ಅಂಥ ದೊಡ್ಡ ಸಾಧನೆಗಳು ಮಾಡ್ಕೊಂಡು ದೇಶಕ್ಕೋಸ್ಕರ ಹೋರಾಟ ಮಾಡಿ ಅವರು ಪ್ರಾಣ ತ್ಯಾಗ ಮಾಡಿದ್ದಾರೆ ಅಂದರೆ ಅವರ ಹೆಮ್ಮೆ ಬಗ್ಗೆ ಇನ್ನೂ ಹೇಳಲಿಕ್ಕೆ ಅಲ್ಲದೆ ಇಲ್ಲ. ಅದಕ್ಕೋಸ್ಕರ ಯುವ ಪೀಳಿಗೆಗೆ ಪ್ರೇರಣೆ ಆಗಲಿ ಅಂತ ಭಗತ್ ಸಿಂಗ್ ಅವ್ರದ್ದೇ ಆರಿಸ್ಕೊಂಡು ತುಂಬ ಖುಷಿಯಾಗುತ್ತೆ. ನಮ್ಮ ವಿದ್ಯಾರ್ಥಿ ಇವತ್ತು ಇದೊಂದು ಅದ್ಭುತವಾದ ವಿಶಿಷ್ಟವಾದ ಕಲೆಯನ್ನು ಅನಾವರಣ ಮಾಡಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಕಲೆ ಇರುತ್ತೆ, ಬೇರೆ ಬೇರೆ ವಿದ್ಯಾರ್ಥಿಗಳು ಡ್ರಾಯಿಂಗ್ ಮಾಡ್ಬೋದು, ಪೇಂಟಿಂಗಲ್ಲಿ ಬೇರೆ ಕಲಾಕೃತಿಯನ್ನು ಬಿಡಿಸ್ತಕ್ಕಂಥ ನೋಡಿದ್ದೀವಿ ನಾವು. ಆದರೆ ಈ ಶರ್ಟ್ ಬಟನ್ಸ್ನ ಯೂಸ್ ಮಾಡಿಬಿಟ್ಟು ಸುಮಾರು 39,000 ಶರ್ಟ್ ಬಟನ್ ಯೂಸ್ ಮಾಡಿ ಇವತ್ತು ವೀರ ಭಗತ್ ಸಿಂಗ್ ಅವರ ಕಲಾಕೃತಿ ನಮ್ಮ ಕಾಲೇಜ್ ಆವರಣದಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಈ ಹಿಂದೆ ನಮ್ಮ ವಿದ್ಯಾರ್ಥಿ ಬೇರೆ ಬೇರೆ ನಾಯಕರ ಭಾವಚಿತ್ರವನ್ನು ಈ ರೀತಿ ಜೋಡಿಸಿದ್ರು. ಸುಮಾರು 32,000 ಶರ್ಟ್ ಬಟನ್ ಯೂಸ್ ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಲಾಕೃತಿ ಮಾಡಿದರು. ಎಲೆಗಳಲ್ಲಿ ಅಂಬೇಡ್ಕರ್ನ ಕಲಾಕೃತಿ ಮಾಡಿದ್ದಾರೆ, ಹಾಗೂ ಥ್ರೆಡ್ಸಲ್ಲಿ ಸೋನು ಸೂದ್ ಅವ್ರನ್ನ ಕಲಾಕೃತಿ ಮಾಡಿ ಸೋನು ಸೂದ್ ಅವರ ಒಂದು ಪ್ರತಿಷ್ಠೆ ಪ್ರಶಂಸೆಗೂ ಪಾತ್ರರಾಗಿದ್ದರು. ಇದನ್ನು ನಮ್ಮ ಕಾಲೇಜಿನ ಅಧ್ಯಾಪಕ ಮಿತ್ರರು ಮತ್ತು ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಈ ಪ್ರತಿಭೆಯನ್ನು ಗುರುತಿಸಿಕೊಂಡು ಈ ನಮ್ಮ ಕಾಲೇಜ್ ವಿದ್ಯಾರ್ಥಿ ನಮ್ಮ ಕಾಲೇಜು ಮತ್ತು ವಿದ್ಯಾರ್ಥಿನ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಲಿ ಅನ್ನೋ ಉದ್ದೇಶಕ್ಕೆ ನಾವು ಇವತ್ತು ಅವ್ರಿಗೆ ಏನು ಸಹಕಾರ ಬೇಕೋ, ಪ್ರೋತ್ಸಾಹ ಬೇಕೋ ಎಲ್ಲದನ್ನು ಮಾಡಿ ಇವತ್ತೆಲ್ಲರಿಗೂ ಗೊತ್ತಾಗೋ ರೀತಿಯಲ್ಲಿ ಇವತ್ತು ನಮ್ಮ ಕಾಲೇಜ್ ಆವರಣದಲ್ಲೇ ವೀರ ಭಗತ್ ಸಿಂಗ್ ಅವರ 39,000 ಶರ್ಟ್ ಬಟನ್ಗಳಿಂದ ಬೇರೆ ಬೇರೆ ಕಲರಲ್ಲಿ ಅವರ ಕಲಾಕೃತಿ ನಿರ್ಮಾಣಗೊಂಡಿದೆ. ತುಂಬ ಹೆಮ್ಮೆ ಅನಿಸುತ್ತೆ. ಈ ವಿದ್ಯಾರ್ಥಿ ನಮ್ಮ ಕಾಲೇಜಲ್ಲಿ ಓದ್ತಿರೋದು, ಅವರ ಪ್ರತಿಭೆ ಮತ್ತಷ್ಟು ಅನಾವರಣಗೊಳ್ಳಿ, ಅವರಿಗೆ ಎಲ್ಲರಿಂದನೂ ಸಹಕಾರ ಸಿಗಲಿ ಅನ್ನೋದೇ ನಮ್ಮೆಲ್ಲರ